ಕೇಳಿದೆ, ಯಾರನ್ನಾದ್ರೂ ಲವ್ ಮಾಡಿದ್ದೀನೋ ಅಂತ. ಹೌದು ಅಂದ. ಯಾರೋ ದೊಡ್ಡವನು. ಯಾರು ಅಂತ ಕೇಳಿದರೆ ದೀಪಾ ಹಿರೇಮಠ ಅಂತಂದ. ನನಗೆ ನಮ್ಮನೇಲಿ ಮೊದಲಿಂದಲೂ ನನಗೆ ನನ್ನ ಸೊಸೆ ಉತ್ತರ ಕರ್ನಾಟಕದಳು ಅಥವಾ ಧಾರವಾಡದಳು ಆಗಬೇಕು ಅನ್ನೋದೊಂದು ಮನಸ್ಸಿನಲ್ಲಿತ್ತು, ತುಂಬ ಆಸೆ ಇತ್ತು. ಇವನು ನೋಡಿದರೆ ಹಿಂಗೆ ಹೇಳಿದೆ, ಅವಳು ಮಹಾಸತಿಯಲ್ಲಿ ಅವಳ ಇಂಟ್ರೊಡಕ್ಷನ್ ಮಾಡಿದ್ದು ದೀಪಾ ಹಿರೇಮಠನ. ಆಮೇಲೆ ಇವನು ಅದರಲ್ಲಿ ಪಾತ್ರ ಮಾಡಿದ್ದ. ಸೊ ಅವರಿಬ್ಬರು ಅಲ್ಲಿ ಪ್ರೀತಿಸೋಕೆ ಶುರು ಮಾಡಿದರು. ಮುಂದೆ ನಾವು ಮಾಡ್ತೀನಿ, ಒಳ್ಳೆ ಮದುವೆ ಆಗಬೇಕು ಅಂತಿದ್ದೀನಿ. ನೆನಪು ನಿಮ್ಮ ಮಗ ಅಂದ್ರೆ ನಿಮ್ಮ ಎಲ್ಲೋ ಕೆಲವು ಬಾಕಿ ಇದ್ದ ಕನಸುಗಳನ್ನ ನೆರವೇರಿಸಿದ್ದಾರೆ. ಅವನು ನನ್ನ ಕನಸಕ್ಕಿಂತ ಜಾಸ್ತಿ ನನಸು ಮಾಡಿದ್ದಾರೆ, ಬೇರೆ ಏನೇನು. ಅವರ ಒಂದು ಶಾರ್ಟ್ ಫಿಲಮ್ ಯಾವ ಮಟ್ಟಕ್ಕೆ ಪ್ರಖ್ಯಾತಿನ ಪಡೀತು, ಯಾವ್ಯಾವ ಪ್ರಶಸ್ತಿ ಪುರಸ್ಕಾರಗಳು ಪಡೀತು, ಅದೆಲ್ಲ ದಾಖಲೆ. ಅದು ಈಸಿ ಇಲ್ಲ ಸರ್. ಒಂದು ಒಬ್ಬ ಮನುಷ್ಯನ ಜೀವನದಲ್ಲಿ, ಒಂದು ಆ ಪ್ರೊಫೆಷನಲ್ಲಿ, ಮೊನ್ನೆ ಶಾರುಖ್ ಖಾನ್ ಎಲ್ಲೋ ಇಂಟರ್ವ್ಯೂ ಹೇಳಿದ್ದಾರೆ, ನಾನು ಇಷ್ಟು ಪಿಕ್ಚರ್ ಮಾಡಿದ್ದೀನಿ, ಇಷ್ಟು ಕೋಟಿ ಸಂಪಾದನೆ ಮಾಡಿದ್ದೀನಿ, 1000 crores, 500 crores, ನನಗಿನ್ನೂ ಒಂದು ನ್ಯಾಷನಲ್ ಅವಾರ್ಡ್ ಆಗಿಲ್ಲ ಅಂತ, ಬಂದಿಲ್ಲ ಅಂತ. ಅಂದರೆ ಅವ್ರು ಆ ಥರದ ಸಬ್ಜೆಕ್ಟು ಮಾಡಲಿಕ್ಕೆ ಹೋಗಿಲ್ಲ. ಅಂದರೆ ಇಟ್ಸ್ ನಾಟ್ ಎನ್ ಈಸಿ ಕಪ್ ಆಫ್ ಟಾಸ್ಕ್, ಎಸ್ ಡೆಫಿನೆಟ್ಲಿ. ಸೊ ಅವನು ಸಾಧನೆ ಇದೆಯಲ್ಲ, ಅಂದರೆ ಅವನಿಗೆ ಆ ಥರೋ ನಾಲೆಜ್, ಅಂದರೆ ಈಗ ನಾನು ಓದ್ಕೊಂಬಂದಿರೋದು, ನಾನು ಬೆಳ್ಕೊಂಬಂದಿರೋದು, ನಾನು ಕೆಲಸ ಮಾಡಿರೋದ್ರ ಜೊತೆ ನನ್ನ ನಾಲೆಜ್ ಬೇರೆ ಆಯಿತು. ಈಗ ಇವರು ಅದರ ಜೊತೆಗೆ ನನ್ನ ಜೊತೆಗೆ ಎಲ್ಲ ಕಡೆಗೂ ಬರೋರು, ಶೂಟಿಂಗಿಗೆ ಜೊತೆಗಿರೋರು, ಈಗಿರೋ ಟೆಕ್ನಾಲಜಿನ ಚೆನ್ನಾಗಿ ತಮ್ಮ ಇದಕ್ಕೆ ಅಳವಡಿಸ್ಕೊಂಡು ಆ ಸಬ್ಜೆಕ್ಟ್ಗಳನ್ನು ನೋಡೋದು. ಅವನು ಬೈತಿದ್ದೀನಿ, ಏನು ಬರೀ ಪಿಕ್ಚರ್ ನೋಡ್ಕೊತು ಕೂತಿರ್ತೀನಿ, ಅವ್ನು ಏನೇನು ಬುದ್ಧಿಗಿದೆಯಾ ಅಂತಂತ. ನಾನು ಅವ್ರು ಬೇರೆ ಪಿಕ್ಚರ್ ನೋಡಿ ಅವನು ಬುದ್ಧಿ ಬೆಳೆಸ್ಕೊತಾನೆ ಅನ್ನೋದು ನನ್ನ ತಲೆಯಲ್ಲಿ ಇರಲಿಲ್ಲ. ಅದು ಒಂದು ಕಲಿಕೆ ಅಂತ, ಆ ಕಲಿಕೆ ಅಂತ ಅವನು ಅದನ್ನು ಹೇಳೋನು ನನಗೆ ತಲೆಗೆ ಹೋಗ್ತಿರಲಿಲ್ಲ. ಯಾವಾಗ ಅವನು ಅದನ್ನು ಶಾರ್ಟ್ ಫಿಲ್ಮ್ ಮಾಡಿ ಗೆದ್ದು ತೋರಿಸಿದ್ನೋ, ಡೊಳ್ಳು ಫಿಲ್ಮ್ ಮಾಡಿ ಗೆದ್ದು ತೋರಿಸಿದ್ನೋ. ಇಲ್ಲಿ ಅದೇ ಈ ಶಾರ್ಟ್ ಫಿಲಮ್ ಇರ್ಬೋದು, ಡೊಳ್ಳು ಇರ್ಬೋದು, ಒಬ್ಬ ನಿರ್ದೇಶಕ ಸುನಿಲ್ ಪುರಾಣಿಕ್ಕು, ಒಬ್ಬ ತಂದೆ ಸುನಿಲ್ ಪುರಾಣಿಕ್ಕು, ಏನ್ ಅನಿಸ್ತು? ತುಂಬಾ ವ್ಯತ್ಯಾಸ ಇದೆ ಸರ್. ತುಂಬಾ ನಾನು ಅವ್ನು ತುಂಬಾ ಜಗಳ ಆಡ್ತೀನಿ. ಅವ್ನು ಮೊನ್ನೆ ಯಾವುದೋ ಒಂದು ಇನ್ನೊಂದು ಪಿಕ್ಚರ್ ಮಾಡ್ತೀನಿ, ಅದಕ್ಕೆ ನನ್ನ ಪಾತ್ರಕ್ಕೆ ಹಾಕೋಬೇಕು ಅನ್ಕೊಂಡ, ಬೇಡಾಗುರು ನೀನು ನಿನ್ನ ಅಷ್ಟಕ್ಕೆ ಬೇರೆಯವ್ರನ್ನ ಹಾಕೊಂಡೆ ಕೆಲಸ ಮಾಡು, ನನ್ನ ಅಷ್ಟಕ್ಕೆ ಹಂಗೂ ನಾವಿಬ್ರು ಸೇರಿ ಇನ್ನೊಂದು ಪ್ಲಾನ್ ಮಾಡಿದ್ವು. ಅದು ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಆಗತ್ತೆ ಸರ್. ಅಂದ್ರೆ ಅವನು ಅವನದು ಥಿಂಕಿಂಗೆ ಬೇರೆ ಸರ್, ಸ್ವಲ್ಪ ಕಷ್ಟ ಅವನು. ಅಂದ್ರೆ ನಾವು ಸನ್ನಿವೇಶಕ್ಕೆ ತಕ್ಕಂಗೆ ಕಾಂಪ್ರಮೈಸ್ ಮಾಡ್ಕೊಂಡು ಬಂದಿದ್ವಿ, ಬೆಳ್ಕೊಂಡು ಬಂದಿರೋ ನಮ್ದು ಹಂಗೆ ಮಾಡಿದೆ ನಮ್ದು. ಅವನ ಇಲ್ಲ, ಅವರೇ ಕರೆಕ್ಟು, ಅವನೇ ಕರೆಕ್ಟ್, ಅವರೇ ಕರೆಕ್ಟ್ ಕರೆಕ್ಟ್. ಅಂದರೆ ಅವನಿಗೆ ಆ ಸವಲತ್ತುಗಳು ದೇವ್ರು ಈಗ ಕರುಣಿಸಿದ್ದಾನೆ. ಅವನ ಜೊತೆ ಆ್ಯಕ್ಟ್ ಮಾಡಿದವರು ಏನಿದಾರೆ, ನಮ್ಮ ಬಾಬು ಹಿರಣ್ಯ ಆಗಿರ್ಬೋದು, ಅವನು ಇವನು ಎಲ್ಲರೂ ಅದೇ ಹೇಳ್ತಾರೆ, ಏನು ಅವನು ಅಷ್ಟು ಪೇಷನ್ಸು ಅವನಿಗೆ, 60-70 ವರ್ಷದವರೆಗೆ ಇರೋಷ್ಟು ಪೇಷನ್ಸ್ ಆ ಮಗುಗೆ ಆ ಚಿಕ್ಕ ವಯಸ್ಸಿಗೆ ಬಂದಿದೆ. ಒಬ್ಬ ಡೈರೆಕ್ಟ್ರಿಗೆ ಮುಖ್ಯವಾದ ಅಸ್ತ್ರ ಸರ್ ಅದು. 10 ಟೇಕ್ ತಗೋತಾನೆ, ಹಿಂಗೆ ಬೇಕು ಅಂತಾನೆ, ಹಿಂಗೆ ಮಾಡಬೇಕು ಅಂತಾನೆ. ಅವ್ ಖುಷಿ ಅನ್ಸುತ್ತೆ, ಅಂದರೆ ಹೀ ಇಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಫೀಸ್. ನಾವು ಎಲ್ಲ ಪರ್ಟಿಕ್ಯುಲರ್ ಆಗಿ ಇದ್ದೀವಿ, ಬಟ್ ತೀರಾ ಪ್ರಾಬ್ಲಮ್ ಆದಾಗ ನಾವು ಕಾಂಪ್ರಮೈಸ್ ಮಾಡ್ಕೊತೀವಿ, ಕೆಲವೊಮ್ಮೆ ಅವನು ಮಾಡ್ಕೊಳ್ಳಲ್ಲ. ಇಲ್ಲಿ ಒಂದು ಅಂದರೆ ನಿಮಗೆ ನಿಮ್ಮ ತಂದೆ ಏನು ಮಾಡಿದ್ರು, ಯು ಆರ್ ಸೇಮ್ ರೆಪ್ಲಿಕಾ, ರಿಪೀಟೆಡ್ ಟು ಯುವರ್ ಸನ್. ಅಂದರೆ ಬಟ್ ನನಗಿಂತ ಬುದ್ಧಿವಂತ ಸರ್ ಅವನು. ನಾ ಅಲ್ಲ, ಅದು ಕರೆಕ್ಟ್. ನಾನು ಹೇಳ್ತಿದ್ರೆ ಇವಾಗ ಒಬ್ಬ ಕಲಾವಿದ್ರ ಮಗ, ಒಬ್ಬ ನಿರ್ದೇಶಕನ ಮಗ ಅಂದರೆ ಒಂದು ದೊಡ್ಡ ಲಾಂಚು, ಒಂದು ಹಂಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ನೀವು ಒಳ್ಳೆ ಸಂಸ್ಕಾರ, ವಿದ್ಯಾ, ಬುದ್ಧಿನ ಕೊಟ್ಟರು. ಅದೇ ಲಾಂಚ್ ನಮಗೆ, ಅದೇ ಲಾಂಚ್ ಮಾಡಿದ್ದು ನಮಗೆ. ಯಾಕಂದರೆ 1 crore ದುಡ್ಡು ಹಾಕಿ ನಾನು ಅವ್ನಿಗೆ ಡೈರೆಕ್ಟ್ ಮಾಡಿ, ಅವನು ಆ್ಯಕ್ಟ್ ಮಾಡಿಸಿ, ಚಿಕ್ಕವನಿಗೂ ಆಗಲಿ, ನಮ್ಮಷ್ಟು ಶಕ್ತಿ ಇಲ್ಲ. ನಾವೇನು ನ್ಯಾಯವಾಗಿ ಚೆನ್ನಾಗಿರೋದು, ನಮಗೆಷ್ಟು ನಮ್ಮ ಲಿಮಿಟಲ್ಲಿ ಇದೆಯೋ ಅದನ್ನು ನಾವು ಯಾಕಂದ್ರೆ ನಮ್ಮ ಇಡೀ ಫ್ಯಾಮಿಲಿ ಎಲ್ಲರೂ ಇದ್ರ ಮೇಲೆ ಡಿಪೆಂಡು. ಅಂದರೆ ಬೇರೆ ಇನ್ನೇನು, ಯಾವ ಜಮೀನು ಅಥವಾ ಇನ್ನೇನು ಏನು, ಕಲೆ ಕೃಷಿನೇ ಅಷ್ಟೇ. ಆ್ಯಂಡ್ ಅಫ್ಕೋರ್ಸ್ ಪವನ್ ಒಡೆಯರ್ ಅವ್ರಿಗೆ ಈ ಸಂದರ್ಭದಲ್ಲಿ ನಿಜವಾಗ್ಲೂ ಇಷ್ಟು ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಸರ್, ಪವನ್ ಒಡೆಯರ್ಗೆ ಹೋಗ್ಬೇಕು. ಯಾಕಂದರೆ ಅಂಥ ಒಬ್ಬ ಕಮರ್ಷಿಯಲಿ ಟೆಕ್ನಿಷಿಯನ್ ಅಲ್ಲ, ತುಂಬ ದೊಡ್ಡ ಡೈರೆಕ್ಟ್ರು. ಅವನು ಇವ್ರಿಗೆ ಕತೆ ಹೇಳಿ ಅದನ್ನು ಒಪ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳಿ ಆ ಥರ ಆಫ್ ಬಿಟ್ ಫಿಲ್ಮ್ಗೆ ಅಷ್ಟೊಂದು ದುಡ್ಡು ಹಾಕಿ ಬೇಕಲ್ಲ ಸರ್, ಅದಕ್ಕೆ ಮನಸ್ಸು ಬೇಕಲ್ಲ ಸರ್. ಇನ್ನೊಬ್ಬ ಡೈರೆಕ್ಟರ್ಗೆ ಕರೆಕ್ಟ್ ಕರೆಕ್ಟ್ ಅವರು ಆ ಥರ ದುಡ್ಡು ಹಾಕಿ ಮಾಡಿದರು ಅಂತಂದರೆ ಕ್ರೆಡಿಟ್ ಗೋಸ್ ಟು ಒಡೆಯರ್. ಅಂದರೆ ಈಗಲೂ ನೋಡಿ, ಈಗ ಯಾ ನಾರ್ಮಲಿ ಒಂದು ಪಿಕ್ಚರ್ ಆದಮೇಲೆ ಸಂಬಂಧಗಳು ಕೆಲವೊಮ್ಮೆ ಹದಗೆಟ್ಬಿಡುತ್ತೆ. ಈಗಲೂ ಅವ್ರು ಏನೇ ಮಾಡೋಕೆ ಇವ್ರಿಗೆ ಫೋನ್ ಮಾಡ್ತಾರೆ, ಇವ್ರು ಮಾಡೋಕೆ ಮುಂದೆ ಅವ್ರು ಫೋನ್ ಮಾಡ್ತಾರೆ. ಪ್ರೀತಿ ವಿಶ್ವಾಸ ಸಂಬಂಧ ವೈಬ್ಸ್ ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್ ಪವನ್ ಸರ್, ಇದೇ ರೀತಿ ಇನ್ನಷ್ಟು ಪ್ರತಿಭೆಗಳನ್ನ ಕೊಡ್ತಾರೆ. ಆ್ಯಂಡ್ ನಿಮ್ಮ ಮಗ ಅವ್ರ ಮದುವೆ ವಿಚಾರ, ಸೊ ಮದುವೆ ಬಗ್ಗೆ, ನಿಮ್ಮ ಸೊಸೆ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಏನು ಹೇಳ್ತೀರಾ ಸರ್? ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೊಸೆಯೂ ಅವರೇ, ಮಗಳು ಅವರೇ, ಸೊ ಏನು ಹೇಳ್ತೀರಾ ನಿಮ್ಮ ಸೊಸೆ ಬಗ್ಗೆ? ಇದೆಲ್ಲ ಆಗ್ತಿದ್ದಂಗೆ ಅವನಿಗೆ ಒಂದು ಮದುವೆ ಮಾಡಬೇಕು ಅಂತ ಹೇಳಿ ಬಂತು, ಕೇಳಿದೆ ಯಾರನ್ನಾದ್ರೂ ಲವ್ ಮಾಡಿದ್ದೀನೋ ಅಂತ. ಹೌದು ಅಂದ. ಯಾರೋ ದೊಡ್ಡವನು.
ಯಾರು ಅಂತ ಕೇಳಿದರೆ ದೀಪ ಹಿರೇಮಠ ಅಂತಂದ. ನನಗೆ ನಮ್ಮನೇಲಿ ಮೊದಲಿಂದಲೂ ನನಗೆ ನನ್ನ ಸೊಸೆ ಉತ್ತರ ಕರ್ನಾಟಕದಳು ಅಥವಾ ಧಾರವಾಡದಳಾಗಬೇಕು ಅನ್ನೋದೊಂದು ಮನಸ್ಸಿನಲ್ಲಿತ್ತು, ತುಂಬ ಆಸೆ ಇತ್ತು. ಇವನು ನೋಡಿದರೆ ಹಿಂಗೆ ಹೇಳಿದೆ, ಅವಳು ಮಹಾಸತಿಯಲ್ಲಿ ಅವಳನ್ನ ಇಂಟ್ರೊಡಕ್ಷನ್ ಮಾಡಿದ್ದು ದೀಪ ಹಿರೇಮಠನ, ಆಮೇಲೆ ಇವನು ಅದರಲ್ಲಿ ಪಾತ್ರ ಮಾಡಿದ್ದ. ಸೊ ಅವರಿಬ್ಬರು ಅಲ್ಲಿ ಪ್ರೀತಿಸೋಕೆ ಶುರು ಮಾಡಿದರು, ಮುಂದೆ ಲವ್ ಮಾಡ್ತೀನಿ ಅವಳೆ ಮದುವೆ ಆಗಬೇಕು ಅಂತಿದ್ದೀನಿ ಅಂತ. ಸೊ ಈ ರೀತಿ ಅವನ್ನ ಮದುವೆ ಫಿಕ್ಸ್ ಆಯಿತು, ಧಾರವಾಡದಲ್ಲಿ ವಿಜೃಂಭಣೆಯಿಂದ ಮಾಡಿದೆ, ಮತ್ತು ಇಲ್ಲಿ ರಿಸೆಪ್ಷನ್ ಬೆಂಗಳೂರಲ್ಲೂ ಇಟ್ಕೊಂಡಿದ್ದೆ. ಎಷ್ಟು ನನಗೆ ಆನಂದ ಆಗತ್ತೆ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಆಗ ಏನಿದ್ದರು, ನನ್ನ ಅತ್ಯಂತ ನೆಚ್ಚಿನ ಮುಖ್ಯಮಂತ್ರಿಗಳು ಮಾನ್ಯ ಯಡಿಯೂರಪ್ಪ ಅವರು, ಮಾನ್ಯ ವಿಜೇಂದ್ರ ಅವರು, ಅದರಲ್ಲದೇ ಮಾನ್ಯ ಬೊಮ್ಮಾಯಿ ಅವರು, ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಹುಬ್ಬಳ್ಳಿಯ ನೇತಾರರು. ಸೊ ಹೀಗೆ ಅನೇಕರು, ಹ್ಯಾರಿಸ್ ಅವರು, ಶ್ರೀರಾಮುಲು ಅವರು, ಆಮೇಲೆ ಅನೇಕ ಹಿರಿಯ ಅಧಿಕಾರಿಗಳು ಎಲ್ಲರೂ ಬಂದು ಶುಭ ಕೋರಿದರು. ರಮೇಶ್ ಅರವಿಂದ್ ಅವರು, ಜನ ಬಂದವರು, ಆಕ್ಲೈನ್ ಅವರು, ಅಂದರೆ ಎಲ್ಲ ಆಶೀರ್ವಾದ ಮಾಡಿದರು, ಭಾಳ ಚೆನ್ನಾಗಾಯಿತು. ಅವಳು ಅಷ್ಟೇ, ನನ್ನ ಸೊಸೆ, ಯಾಕಂದರೆ ನಮಗೆ ಎರಡೂ ಗಂಡು ಮಕ್ಕಳಾಗಿದ್ದರಿಂದ ಮಗಳು ಇಲ್ಲ ಅನ್ನೋದೊಂದು ಕೊರಗಿತ್ತು. ಅವಳು ಬಂದು ಆ ಒಂದು ಸ್ಥಾನನ ತುಂಬಿದಾಳೆ, ಅಷ್ಟೇ ಪ್ರೀತಿಯಿಂದ ಅಪ್ಪ ಅಪ್ಪ ಬಾಯಿ ತುಂಬ ಅಪ್ಪ ಅಂತಾಳೆ, ನನ್ನ ಹೆಂಡತಿ ಅಮ್ಮ ಅಂತಾಳೆ, ಥರ ಸಮೀರನು ಅಷ್ಟೇ ಚೆನ್ನಾಗಿ ನೋಡ್ಕೋತಾಳೆ. ಸಿ ಅವಳು ಚಿಕ್ಕವಳೆ, ಒಂದು ಜವಾಬ್ದಾರಿ ತೊಗೊಂಡು ಅವಳೊಂದು ತೆಲುಗು ಸೀರಿಯಲ್ ಮಾಡ್ತಿದ್ದಾಳೆ, ಮಲ್ಲಿ ಅಂತ, ಜೊತೆಗೆ ಇಲ್ಲಿ ಕನ್ನಡದಲ್ಲೂ ಮಾಡ್ತಿದ್ದಾಳೆ. ತುಂಬ ವರ್ಕಾಹಾಲಿಕ್ ಅವಳು, ಆ ವಯಸ್ಸಿಗೆ ಅಷ್ಟೊಂದು ಕಮಿಟ್ಮೆಂಟು ಮತ್ತು ಅಷ್ಟೊಂದು ಅಂದರೆ ಪ್ರಬುದ್ಧತೆ, ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ಎಷ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡೋದು, ಆಮೇಲೆ ಆ ಒಂದು ಪ್ರೆಷರು ಟೆನ್ಷನ್ ಹ್ಯಾಂಡಲ್ ಮಾಡೋ ರೀತಿ, ತುಂಬಾ ಹೆಮ್ಮೆ ಅನಿಸುತ್ತೆ ಅವಳ ಬಗ್ಗೆ. ಸೊ ಒಂಥರ ಕಲಾ ಕುಟುಂಬನೇ, ಪ್ರತಿಯೊಬ್ಬರೂ ನಾವು ಕಲೆ ಇದರಲ್ಲೇ ಇರೋದರಿಂದ, ಇದು ನಮ್ಮ ಅಕ್ಕಂದರು ಅಷ್ಟೇ ತುಂಬ ಖುಷಿಪಟ್ಟರು. ನಮ್ಮ ತಾಯಿ ಇದ್ದಿದ್ರೆ ಆ ಟೈಮಲ್ಲಿ ತಾಯಿ ಇರಲಿಲ್ಲ, ತುಂಬ ಖುಷಿಪಟ್ಟಿದ್ರು. ಬಟ್ ಅವಳು ಮಹಾಸತಿ ಸೆಟ್ಟಿಗೆ ಶೂಟಿಂಗಿಗೆ ಬಯಲುಹೊಂಗಲಿಗೆ ಬಂದಾಗ ನಮ್ಮಮ್ಮ ದೀಪ ನೋಡಿದರು. ಸೊ ಅದೊಂದು ಖುಷಿ. ಅಣ್ಣಂದರು ಎಲ್ಲರೂ ತುಂಬ ಖುಷಿ ಖುಷಿಯಾಗಿ ಮದುವೆನ ಮಾಡಿಕೊಟ್ವಿ. ಈ ಇಬ್ಬರು ದೇವ್ರ ದಯದಿಂದ ಚೆನ್ನಾಗಿದ್ದಾರೆ. ಅವಳು ಬ್ಯುಸಿ ಆಗಿದ್ದಾಳೆ, ಇವನು ಬ್ಯುಸಿ ಆಗಿದ್ದಾನೆ. ನಮ್ಮ ಸಾಗರ್ ಅವರ ನೆಕ್ಸ್ಟ್ ಪ್ರಯತ್ನಗಳಂದರೆ ಒಂದು ಕಮರ್ಷಿಯಲ್ ಫಿಲಮು ಮಾಡ್ತಾ ಇದ್ದಾರೆ. ಓ ನೈಸ್, ಮಾಡ್ತಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಫಿಲಮ್, ಇದು ಪ್ಯಾನ್ ಇಂಡಿಯಾ ಥರ, ಪ್ಯಾನ್ ಎಲ್ಲ ಇಂಡಿಯಾದಲ್ಲಿ ಎಲ್ಲ ಮೂಲೆ ಟಚ್ ಮಾಡ್ತಾನೆ, ಬಟ್ ಪ್ಯಾನ್ ಇಂಡಿಯಾ ಅಂತ ಹೇಳೋದಕ್ಕೆ ಅದು, ದಿಸ್ ಇಸ್ ದ ರಿಯಲ್ ಪ್ಯಾನ್ ಇಂಡಿಯಾ ಫಿಲ್ಮ್. ಅದು ಯೂನಿವರ್ಸಲ್ ಕಂಟೆಂಟ್ ಅಂದರೆ ಒಂದು ಭಾರತ ದೇಶದ ಒಂದು ಸಂಸ್ಕೃತಿ ಕಲೆನ ಹೊರದೇಶಕ್ಕೆ ಯಾವ ರೀತಿ ಒಬ್ಬ ವಿಜೃಂಭಿಸೋದು, ಬದಲಾವಣೆ ಬದಲಾವಣೆ ಅದ್ರ ಮೇಲೆ ಒಂದು ಪ್ಲಾನ್ ಮಾಡ್ತಿದ್ದಾನೆ. ಸದ್ಯದಲ್ಲೇ ಪ್ರಾರಂಭ ಅದಾದ್ಮೇಲೆ ಒಂದು ಕಮರ್ಷಿಯಲ್ ಪ್ಲೇನ್. ಎರಡನೇ ಮಗ ಅವನು ನಮ್ಮ ಇಬ್ಬರಿಗಿಂತ ಕೆಲವು ಬುದ್ಧಿವಂತ, ಬೇರೆ ಥರ ಬುದ್ಧಿವಂತ ಅವನು. ಅಂದರೆ ಅವನು ಅವನ ಆ ವಯಸ್ಸಿಗೆ ನಮಗೆ ಈಗಲೂ ನಾನು ಮುಂದೆ ಏನು ಮಾಡ್ತೀನಿ ನನಗೆ ಕೇಳಿ ಗೊತ್ತಿಲ್ಲ ಅಂತ ಹೇಳ್ತೀನಿ. ಅವನು ಫಿಲ್ಮ್ ಮೇಕಿಂಗಲ್ಲಿ ಡಿಗ್ರಿ ಮುಗಿಸ್ಕೊಂಡ. ಹೌದು, ಬಿ ಎಸ್ ಸಿ ಇನ್ ಫಿಲ್ಮ್ ಮೇಕಿಂಗ್. ಫಿಲ್ಮ್ ಮೇಕಿಂಗ್, ಹೌದು, ಕೇಳ್ಪಟ್ಟೆ. ಮುಗಿಸ್ಕೊಂಡು ಅವನು ಮೊದಲಿಂದು ಈವೆಂಟು, ಆಮೇಲೆ ನನ್ನ ಜೊತೆ ಹೋದಾಗಿ ಪೊಲೀಸರು, ಆಮೇಲೆ ಡಾಕ್ಟರ್ಸ್ ಎಲ್ಲ ಕಡೆ ನನ್ನನ್ನು ಕುರ್ತಿಡಿದು ಮಾತಾಡ್ಸೋರಲ್ಲ. ಅವನು ಚಿಕ್ಕ ಹುಡುಗ ಇದ್ದಾಗಿಂದ ನಿನಗೇನು, ನನಗೆ ಯಾಕೆ ಮಾತಾಡ್ಸಲ್ಲ ಅವರು, ನನ್ನನ್ನು ಯಾಕೆ ಅವರು ಅಪ್ರಿಷಿಯೇಟ್ ಮಾಡಲ್ಲ, ಹಿಂಗೆಲ್ಲ ಅನ್ನೋನು. ಆ ಥರ ಹುಚ್ಚಿತ್ತು ಅವನಿಗೆ. ಪುಟಗೋರಿ ಮದುವೆಗೆ ಅವ್ನು ನೋಡಿ, ಇಬ್ಬರು ಎಲ್ಲೂ ನನ್ನ ಹೆಸರು ಹೇಳ್ದೇನೆ ಹೇಳಿಲ್ಲ ಇವರು. ಪುಟಗೋರಿ ಮದುವೆಗೆ ರಮೇಶ್ ಅರವಿಂದ್ ಅವರು ಅವ್ರ ಸ್ಕೂಲಿಗೆ ಬಂದು ಇಂಟರ್ವ್ಯೂ ಮಾಡಿದ್ದಾರೆ. ಆ ಇಂಟರ್ವ್ಯೂದಲ್ಲಿ ಸೆಲೆಕ್ಟ್ ಆಗಿದ್ದು ಇವನು. ಓಹಾ, ನನಗೆ ಗೊತ್ತೇ ಇಲ್ಲ. ಹೋಗಿ ಎರಡು ದಿವಸ ಶೂಟಿಂಗ್ ಆದಮೇಲೆ ಅವ್ರಿಗೆ ಗೊತ್ತಾಗಿದ್ದು ಇವನು ಸುನಿಲ್ ಪುರಾಣಿಕ ಮಗ. ನಾನ್ಯಾಕೆ ನಿನ್ನ ಹೆಸರು ಹೇಳಬೇಕು, ನಾನು ನನ್ನ ಸ್ವಂತದ ಮೇಲೆ ಬರೋನು ಅಂತ ಮಾಡಿದ್ದು. ಸೊ ಅದನ್ನು ಡೆಡಿಕೇಟ್ ಅವನು ಒಂದು ಆ ಸೆವೆಂತ್ ಅವನು ಪಟ್ಟು ಪಾಡಿದೆಯಲ್ಲ, ಅವನು ನಿದ್ದೆ ಜಾಸ್ತಿ ಅವನಿಗೆ, ಬೆಳಗ್ಗೆ ಶೂಟಿಂಗಿಗೆ ಬೇಗ. ಬಟ್ ಯಾವತ್ತೇ ಪುಟ್ಟಗೌರಿ ಶೂಟಿಂಗ್ ಫಸ್ಟ್ ಡೇ ಶೂಟಿಂಗಲ್ಲಿ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅವನು. ನಾನೇ ನಾನು ಏನು ಶೂಟಿಂಗ್ ಮಾಡ್ತೀನಿ, ನಾನು ಯಾವ ರೀತಿ, ಅವನು ತುಂಬ ಪ್ಯಾಷನ್ ಅವನಿಗೆ. ಸೊ ಚೆನ್ನಾಗಿ ಡೆಡಿಕೇಟ್ ಮಾಡ್ದ, ತುಂಬ ಖುಷಿ ಆಯಿತು ಚಾನಲ್. ಆಮೇಲೆ ಸೀರಿಯಲ್ಲು ಕ್ಲಿಕ್ ಆಯಿತು. ಅದಾದಮೇಲೆ ಏನಾಗಿತ್ತು, ನನ್ನ ಹೆಂಡತಿ ಸ್ವಲ್ಪ ಅವನಿಗೆ ಡಿಗ್ರಿ ಗಿಗ್ರಿ ಮುಗಿಸ್ಕೊ ಅನ್ನೋದು ತುಂಬ ಪ್ರಾಬ್ಲಮೇ ಕೊಟ್ಟಲು ಅವನಿಗೆ. ಅವನಿಗೆ ಜಾಸ್ತಿ ಇದು ತಲೆಯಲ್ಲಿ ಇರಲಿಲ್ಲ, ಸ್ಕೋರ್ ಮಾಡ್ದ. ಸೊ ಮುಂದಕ್ಕೆ ಅಣ್ಣ ತಮ್ಮ ಜುಗಲ್ ಬಂದು ನೋಡ್ಬೋದು. ಹಾಂ, ನೋಡ್ಬೋದು. ಬಟ್ ಅವನೀಗ ಈಗ ಇವೆಂಟಲ್ಲಿ ಹೆಚ್ಚು ಇನ್ವಾಲ್ವ್ ಆಗಿದ್ದಾನೆ. ನೈಸ್. ಅಂದರೆ ಅವ್ನ ತಂದೆ ಆದಂಥ ಅವ್ನು ಬಿಸ್ನೆಸ್ ಕ್ರಿಯೇಟ್ ಮಾಡ್ಕೋಬೇಕು, ಇವೆಂಟ್ ಮಾಡೋ. ಆ್ಯಕ್ಟಿಂಗಿಗೆ ಬರ್ತಾನೆ, ಬಟ್ ಅದನ್ನು ಎಸ್ಟಾಬ್ಲಿಷ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿ ಅವನು, ಹೀ ಹ್ಯಾಸ್ ವಿಷನ್. ಸರ್, ಒಂದು ಸಣ್ಣ ಗ್ಯಾಪಲ್ಲಿ ನಮ್ಮ ಹೀರೋ ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ಹೀರೋ ಎಂಟ್ರಿ ಕೊಟ್ಟ ಅವನು. ಏನು, ಇನ್ನೊಬ್ಬ ಮಗ? ಇನ್ನೊಬ್ಬ ಮಗ ಇವನು. ಅಲ್ಲ, ಸೋ ನೈಸ್. ಹಲೋ ಹೀರೋ, ಹೈ, ಹಲೋ.
ಹೇಳು. ಹಲೋ ಹೀರೋ, ನಮಸ್ಕಾರ ಮಾಡು. ಬಾರ ಮಗನ, ನಿಮ್ಮ ಚಿಕ್ಕ ವಯಸ್ಸಿನ ನಿಮ್ಮ ಒಳಗಡೆ ಇರೋ ಆ ರೆವಲ್ಯೂಷನರಿ ಸುನಿಲ್ ಪುರಾಣಿಕೆಗೆ ನೀವು ಪಾಲಿಟಿಕ್ಸ್ ಕಡೆ ಹೆಜ್ಜೆ ಇಡೋದಕ್ಕೊಂದು ಕಾರಣ ಆಯ್ತಾ? ರೆವಲ್ಯೂಷನರಿ ಅಂತಲ್ಲ, ಅಂದರೆ ಅದು ಪಾಲಿಟಿಕ್ಸಿಗೆ ನಾನು ಮುಂದೆ ಏನೋ ಆಗಬೇಕು ಅಂತ ಪಾಲಿಟಿಕ್ಸಿಗೆ ಬರಲಿಲ್ಲ. ನನಗೆ ಈ ಅದ್ವಾನಿ ಅವರು, ವಾಜಪೇಯಿ ಇನ್ಸ್ಪೈರೇಷನ್, ಅದೇ ನಾನು ಹೇಳಿದ್ನಲ್ಲ ಬಿಗಿನಿಂಗ್ ಧಾರವಾಡದಲ್ಲಿ, ವಾಜಪೇಯಿ ಅವ್ರ ಬಗ್ಗೆ ಆಗಲಿ, ಅದ್ವಾನಿ ಅವ್ರ ಬಗ್ಗೆ ಆಗಲಿ, ಆಮೇಲೆ ರಾಷ್ಟ್ರೀಯತೆ ಬಗ್ಗೆ ಸಂಘದ ಒಂದು ಐಡಿಯಾಲಜಿಯಲ್ಲಿ ಬೆಳ್ಕೊಂಡು ಬಂದಿರೋನು. ಸೊ ಅದು ಅಶೋಕ್ ಅವ್ರದ್ದು, ಆರ್ ಅಶೋಕ್ ಅವ್ರದ್ದು ಒಂದು ಬೈ ಎಲೆಕ್ಷನ್ ಇತ್ತು 1996 ನಮ್ಮ ಪದ್ಮನಾಭ, ಈಗ ಇಷ್ಟೊಂದು ಅವಾಗ ಬರೀ ಉತ್ತರಳ್ಳಿ ಒಂದೇ ಇತ್ತು. ಅವಾಗ ನನ್ನ ಫ್ರೆಂಡ್ಸ್ ಬಾರೋ ಪ್ರಚಾರಕ್ಕೆ ಬಾ ಅಂಥೇಳಿ 1996-97 ಅವಾಗ ನಾನು ಹೋಗಿ ಪ್ರಚಾರಕ್ಕೆ ತೋಡ್ಕೊಂಡೆ. ಅವ್ರು ನೋಡಿ, ಅವ್ರ ಜೊತೆ ಒಡನಾಟ ಬೆಳೀತು, ಅಶೋಕ್ ಸರ್ ಜೊತೆಗೆ, ಅನಂತ್ ಕುಮಾರ್ ಅವ್ರ ಜೊತೆಗೆ. ಸೊ ಈ ಥರ ಆಗಿ ಸ್ವಲ್ಪ ಪ್ರಾಬಬ್ಲಿ ಸುಮಾರು 6 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ, ಒಂದು 4-5 ಲೋಕಸಭಾ ಎಲೆಕ್ಷನ್, ಮತ್ತು ಒಂದು 5 BBMP ಎಲೆಕ್ಷನ್. ಈ ರೀತಿ ಒಂದು ಸುಮಾರು ಒಂದು 30 ಎಲೆಕ್ಷನ್ಗೆ, ಅಂದರೆ ನನ್ನ ಸ್ವಂತಕ್ಕೆ ಇಲ್ಲಿ ಆ ಥರ ಎಲ್ಲ ಹೋಗಿ ಕೆಲಸ ಮಾಡಿ ಅಲ್ಲೆಲ್ಲ ನನ್ನ ಪರಿಚಯ, ಅದನ್ನು ಜನ ನನಗೆ ಗುರುತಿಸೋ ರೀತಿ ಅವೆಲ್ಲ ನೋಡಿ ಅನಂತ್ ಕುಮಾರ್ ಅವರಿಗೆ ತುಂಬ ಖುಷಿ ಆಯಿತು. ಆಮೇಲೆ ಪ್ರಹ್ಲಾದ್ ಜೋಶಿ ಅವರು, ಆಮೇಲೆ ಈ ಥರ ತುಂಬ, ಆಮೇಲೆ ಇವರು ಯಡಿಯೂರಪ್ಪ ಅವರು, ಜೊತೆಗೆ ಸಂಘದ ಕನೆಕ್ಷನ್ ಇದ್ದಿದ್ದರಿಂದ ನಮ್ಮ ಸಂತೋಷ್ ಜಿ ಆಗಿರ್ಬೋದು, ಆಮೇಲೆ ಸುಮ್ಮನೆ ಹೀಗೆ ಎಲ್ಲರೂ ನಮಗೆ ಎಲ್ಲ ಸಪೋರ್ಟ್ ಕೊಟ್ಟರು, ಕೆಲವೊಂದು ಜವಾಬ್ದಾರಿಗಳು ಕೊಟ್ಟರು, ಈ ಥರ ಮಾಡು ಅಂದರೆ ನಂದು ರಾಜಕೀಯದ ರಾಜಕೀಯಕ್ಕಿಂತ ಸಾಂಸ್ಕೃತಿಕ ರಾಜಕೀಯ, ಅಂದರೆ ನನ್ನ ತಿಳಿದ ಮಟ್ಟಿಗೆ ಸರ್, ಕಲೆ ಮತ್ತು ಸಂಸ್ಕೃತಿ ಅನ್ನೋದು ಬರೀ ನಮ್ಮ ಚಲನಚಿತ್ರಕ್ಕಷ್ಟೇ ಅಲ್ಲ, ಕಿರುತೆರೆ ಆಗಿರ್ಬೋದು, ರಂಗಭೂಮಿ ಆಗಿರ್ಬೋದು, ಅಥವಾ ಈಗ ಎಷ್ಟೋ ಕಲೆ ನಶಿಸಿ ಹೋಗ್ತಾ ಇದೆ, ಅಂದರೆ ಈಗ ನಮ್ಮ ಹಾವೇರಿ ಉತ್ತರ ಕರ್ನಾಟಕದಲ್ಲಾಗಲಿ ಮೈಸೂರು ಕರ್ನಾಟಕದಲ್ಲಿ, ಅಂಥ ಅವನು ಉಳಿಸ್ಕೋಬೇಕು ಅನ್ನೋದು ನನಗೆ ಮೊದಲಿಂದ ನನಗೆ ಆಸೆ ಇತ್ತು. ಇದು ಅಂದರೆ ಇದು ರಾಜಕೀಯಕ್ಕೆ ಸಂಬಂಧಪಟ್ಟದ್ದಲ್ಲ, ಅಂದರೆ ಈ ಕೆಲವೊಂದು ಈ ಆ ಕಲೆಗಳು, ಇವತ್ತು ಯಾರಾದರೂ ಆ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ ಅಂದರೆ ಆ ಕಲೆ ಮುಂದುವರ್ಸ್ಕೊಂಡು ಹೋಗೋಕೆ ಯಾರೂ ಇಲ್ಲ. ಕರೆಕ್ಟ್, ಅವನು ಉಳಿಸ್ಕೊಂಡು ಹೋಗಬೇಕು ಅಂತ. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣದ ಟೈಟಲ್ ಸಾಂಗ್ ನಾನೇನು ಸೌದತ್ತಿಯಲ್ಲಿ ಮಾಡಿದೆ, 40 ಕಲೆ ಇರುವಂಥ ವಾದ್ಯಗಳನ್ನು ಬಳಸಿ ಇನ್ಕ್ಲೂಡಿಂಗ್ ಆನೆ ಕುದುರೆ ಎಲ್ಲ ಇಟ್ಕೊಂಡು ಸೌದತ್ತಿ ಕೋಟೆಯಲ್ಲಿ ಮಾಡಿರುವಂಥದ್ದು. ಸೊ ಆ ರೀತಿ ಮಾಡಬೇಕು, ಅದನ್ನು ನಾನು ಒಬ್ಬನೇ ಮಾಡೋದಕ್ಕಿಂತ ಒಂದು ರಾಜಕೀಯ ಪಕ್ಷದ ಜೊತೆಗೆ ನಾನು ಗುರುತಿಸ್ಕೊಂಡು ಅದನ್ನು ಬೆಳೆಸ್ಕೊಂಡು ಹೋಗ್ಬೋದಲ್ಲ ಅನ್ನೋ ಒಂದು ಸ್ವಾರ್ಥ, ಅಂದರೆ ಆ ಕಲೆಗೆ ಮೇಲಿರೋ ಪ್ರೀತಿಗೆ ಆಸೆ ಅಂತ ಅನ್ಬೋದು. ಸ್ವಾರ್ಥ ಅನ್ನೋದಕ್ಕಿಂತ ಆಸೆ ವಿಲ್ ಬಿ ರೈಟ್ ವರ್ಡ್ ಅನ್ಸುತ್ತೆ. ನಮಗೆ ನಮ್ಮ ಕರ್ನಾಟಕದ ಕಲೆ ಸಂಸ್ಕೃತಿ ಉದ್ಧಾರ ಆಗಬೇಕು ಅಷ್ಟೇ. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷನ ಸ್ಥಾನ ಒಂಥರ ಕುರ್ಚಿನೇ ಕತ್ತಿ ಇಟ್ಬಿಟ್ಟೆ ಕೂತ್ಕೊಂಡಂಗಿತ್ತ ಕುರ್ಚಿ ಮೇಲೆ ತಾವು. ಹೌದು, ಸಾಕಷ್ಟು ವಿಚಾರಗಳನ್ನ ನಾನು ಗಮನಿಸಿದ್ದೆ. ನಾನು ತೀರಾ ಕಾಂಟ್ರವರ್ಷಿಯಲ್ ಪಾರ್ಟ್ ನನಗೆ ಮಾತಾಡೋದಕ್ಕೆ ಇಷ್ಟ. ಹೇಳಿ, ಏನು ಬೇಕಾದರೂ ಕೇಳಿ. ಓಕೆ, ಬರ್ತೀನಿ. ಯಾಕಂದ್ರೆ ಇದೊಂದು ವೇದಿಕೆ, ಎಷ್ಟೋ ಜನರ ಮನಸ್ಭಾವನೆಯಲ್ಲಿ ಏನೇನೋ ಇರುತ್ತೆ, ಅದನ್ನು ಸರಿಪಡಿಸೋದಕ್ಕೆ ಇದು ಒಳ್ಳೆ ಇದು. ನೀವು ಏನು ಕೇಳಿದ್ರೆ ನನ್ನ ಹತ್ರ ಉತ್ತರ ಇದೆ. ನನಗೆ ಫಸ್ಟ್ ನಾನು ನಿಮ್ಮನ್ನು ಕಂಗ್ರಾಚುಲೇಟ್ ಮಾಡಬೇಕು ಮೇನೆ, ಏನು ಕೇಳೋದಕ್ಕೆ ಮುಂಚೆನೂ. ಯಾಕೆಂತಂದರೆ ಏನು ನಮ್ಮ ಸಂಪಾದನೆ, ನಮ್ಮ ಆಸ್ತಿ ಅಂದರೆ ನಮ್ಮ ಸಿನಿಮಾಗಳು, ಅದನ್ನು ಪ್ರಿಸರ್ವ್ ಮಾಡೋ ಒಂದು ಇನಿಷಿಯೇಟಿವ್ ತೊಗೊಂತಿರಲ್ಲ, ಹ್ಯಾಟ್ಸ್ ಆಫ್ ಸರ್ ನಿಮಗೆ. ಏನೋ ಸರ್, ಇಲ್ಲ ಇಲ್ಲ, ನಾನು ನಿಮ್ಮನ್ನು ಎಂಬ್ರೇಸ್ ಮಾಡೋದಕ್ಕೆ ಹೇಳ್ತಾ ಇಲ್ಲ, ಅದು ಮುಜುಗರ. ಅಂದರೆ ಯಾಕಂದರೆ ನಿಮಗೆ ಮುಜುಗರ ಸರ್, ನೀವು ಮಾಡಿರೋ ಕೆಲಸ ಹೇಳೋದಕ್ಕೆ ನಮಗೆ ಸಡಗರ, ಅದು ನಿಮಗೆ ನೀವು ಹೇಳ್ಕೊಳ್ಳೋದಕ್ಕೆ ಮುಜುಗರ ಇರುತ್ತೆ. ಏನಂದರೆ ಇವತ್ತು ಲ್ಯಾಬು ಒಂದು ನಮ್ಮದು ಸ್ನೇಹಿತರೆ ಪ್ರಸಾದ್ ಕಲರ್ ಲ್ಯಾಬ್ ಅಂತ ಇತ್ತು, ನಮ್ದೆಲ್ಲ ನೆಗೆಟಿವ್ಗಳನ್ನ ನಾವಲ್ಲಿ ಸ್ಟೋರ್ ಮಾಡ್ತಾ ಇದ್ವಿ. ಇವಾಗ ಲ್ಯಾಬ್ ಮುಚ್ಚಿದ ಮೇಲೆ ತುಂಬ ಚಿತ್ರಾನ್ನ ಆಗೋಗ್ಬಿಟ್ಟಿತ್ತು. ಅಂದರೆ ನಮ್ಮ ಸಿನಿಮಾ ನೆಗೆಟಿವ್ಗಳು, ಎಷ್ಟೋ ಜನ ನಮ್ಮ ಹಿರಿಯರು, ಇದು ನಾವುಗಳೆಲ್ಲ ಮಾಡಿರೋದಲ್ಲ, ನಮ್ಮ ಹಿರಿಯರುಗಳು ಕನಸುಗಳನ್ನು ಕೋಟೆ ಕಟ್ಟಿ ಮಾಡಿದಂಥ ಪ್ರಿಂಟ್ಗಳು, ರೀಲ್ಗಳು ಎಲ್ಲೆಲ್ಲ ಹೊರಟೋಗಿದ್ವು. ಅದನ್ನೆಲ್ಲ ಒಂದು ಶೇಖರಣೆ ಮಾಡಿ ಅದಕ್ಕೆ ಬೇಕಾಗಿರೋ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ನೀವು ಮಾಡಿದ್ರಲ್ಲ, ಇದು ಇವತ್ತಿಗೆ ನಿಮಗೆ ಸಾಧಾರಣ ಅನ್ನಿಸ್ಬೋದು ಸರ್. ಇಲ್ಲ, ತುಂಬ ಜನ್ರೇಷನ್ಗಳಿಗೆ ತುಂಬ ಅದು ಬೇರೆ ಈಗ ಮುಂದುವರೆದಿಲ್ಲ ಅನ್ನೋದೊಂದು ನೋವಿದೆ. ಏನಾಯಿತು, ನನ್ನ ಅಧಿಕಾರ ಜನವರಿ 2, 2020 ನಾನು ತೊಗೊಂಡ ಮೇಲೆ ಅಲ್ಲಿ ಸುಮ್ಮನೆ ಒಂದು ರೌಂಡ್ ಏನೇನಿದೆ, ಹೌ ಇಟ್ ಫಂಕ್ಷನ್ಸ್ ಅಂತ ತಿಳ್ಕೊಬೇಕಲ್ವ. ಅದಕ್ಕೆ ಹೋದಾಗ ಕೆಳಗಡೆಗೆ ಅಲ್ಲಿ ಹುಲಿಯ ಹಲ್ಲ ಮೇವು, ಭೂತೈನ ಮಗ ಇವು ಎಂತೆಂಥ ಅದ್ಭುತವಾದ ನಿವಾಸ ಫಿಲ್ಮ್ಗು, ಅವು ನೆಗೆಟಿವ್ಗಳು ಅಲ್ಲಲ್ಲೇ ಇತ್ತು. ಅಂದರೆ ತೀರಾ ಚೆಲ್ಲಿರಲಿಲ್ಲ, ಬಟ್ ಒಂದು ಕಡೆಗೆ ಅದು ಇಟ್ಟಿ ಆರ್ಗನೈಸ್ ಆಗಿರಲಿಲ್ಲ. ಏನಪ್ಪ ಇದು ಯಾಕೆ ಹಿಂಗೆ ಅಂತಂದ್ರೆ, ಇಲ್ಲ ಸರ್ ಇದು ಆರ್ಕೈಸ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟರು ಹಿಂದೆ, ಅದಕ್ಕೇನೂ ಆಗಿರಲಿಲ್ಲ.
ಅಂತೆಲ್ಲ ಹೇಳಿದರು. ಓಕೆ, ಏನು ಮಾಡ್ಬೋದು ಅಂತ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಮಾತಾಡಿದೆ, ಹಿಂಗೆ ಹಿಂಗೆ ಮಾಡ್ಬೋದು ಅಂತಂದು. ಅವಾಗ ನಾನು ಯಡಿಯೂರಪ್ಪ ಸರ್ ಹತ್ರ ಹೋಗಿ, ಸರ್ ಹಿಂಗೆ ಆಗಿದೆ ಈ ರೀತಿ ಒಂದು ಆರ್ಕೈವ್ಸ್, ನಮ್ಮ ಇಡೀ ಚಿತ್ರರಂಗ 80 ವರ್ಷ ಏನು ಕಟ್ಟಿರೋದು, ಹಿರಿಯರು ಕಟ್ಕೊಂಬಂದಿರೋದು ಹಳೇ ಫಿಲ್ಮ್ಗಳು ನಮ್ಮ ಹತ್ರ ಈಗ ಎಷ್ಟು ಮಿಸ್ ಆಗೋಗಿವೆ, ಅವನ್ನ ಹೆಂಗಾದ್ರೂ ಮಾಡಿ ಶೇಖರಣೆ ಮಾಡಿಡೋದಕ್ಕೆ ಇಡೀ ಇಂಡ್ಯಾದಲ್ಲಿ ಪುಣಾದಲ್ಲಿ ಒಂದೇ ಆರ್ಕೈವ್ಸ್ ಇದೆ, ಅದು ಬಿಟ್ಟರೆ ನಾವು ಇಲ್ಲಿ ಬೆಂಗಳೂರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಇದಕ್ಕೆ ಅಂತಂದಾಗ ಸಪೋರ್ಟ್ ಮಾಡಿದರು ಅವರು. ಸೊ ಹೀಗಾಗಿ ಅದು ಅಲ್ಲಿ ಬರ್ತಿರೋ ಇವರು ಬಿ ಡಿ ಎಂದು ಒಂದು ಸಮ್ ದುಡ್ಡಿಟ್ಟದ್ದು ಇಂಟ್ರೆಸ್ಟಲ್ಲಿ ಒಂದಿಷ್ಟು ದುಡ್ಡಿತ್ತು, ಅದನ್ನು ಮಾಡಿ ಸೊ ಅದಷ್ಟದಕ್ಕೂ ಒಂದು ಸೇಫ್ಗಾರ್ಡ್ ಮಾಡೋದಕ್ಕೆ ಒಂದು ಪ್ಲ್ಯಾನ್ ಮಾಡಿ ಅದನ್ನು ಮಾಡಿದ್ರು. ನಮ್ಮೆಲ್ಲ ಮೆಂಬರ್ಸು ಸಹಾಯ ಮಾಡಿದರು, ಅನುಕೂಲ ಮಾಡಿಕೊಟ್ರು ಅಧಿಕಾರಿಗಳು ಮೇನ್. ಯಾಕಂದರೆ ನೀವು ಒಂದು ನಮ್ಮ ಕಮಿಷನರ್ ಆಗಿರ್ಬೋದು, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ, ಅವರು ಸಹಾಯ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ತುಂಬ ಕೋಆಪ್ರೇಟ್ ಮಾಡಿದರು. ನನಗೆ ಆ ಟೈಮಿಗೆ ಕರೆಕ್ಟಾಗಿ ಕೋವಿಡ್ ಪ್ರಾಬ್ಲಮ್ ಬಂತು. ಹೌದು, ಕೋವಿಡಲ್ಲಿ ನೀವು ಮಾಡಿರೋ ಕೆಲಸಗಳು ಮಾತಾಡಬಲ್ಲೇ ಮಾತಾಡೋದು, ದೇವ್ರ ಶಕ್ತಿ ಕೊಟ್ಟ ಸರ್. ಅವಾಗ ಕೋವಿಡಲ್ಲಿ ಏನಾಗೋಯಿತು, ಯಾವಾಗ ಎಲ್ಲರೂ ರೆಂಟ್ ಕಟ್ಟೋಕ್ಕಾಗಲಿಲ್ಲ, ಊಟ ಮಾಡೋಕ್ಕಾಗಲಿಲ್ಲ ಅಂತಂದಾಗ ನಾನು ತುಂಬ ನೋವಾಯಿತು. ಬಂದು ಎಲ್ಲರೂ ಕೇಳೋರು, ನಾ ಏನು ಮಾಡ್ಬೋದು, ಸರ್ಕಾರ ಅಧಿಕಾರದಲ್ಲಿ ಇದ್ದೀವಿ ಬಟ್ ಏನು ಮಾಡ್ಬೋದು, ಎಲ್ಲದಕ್ಕೂ ಪ್ಯಾಕೇಜ್ ಅನೌನ್ಸ್ ಮಾಡ್ತಾಯಿದ್ರು. ಅವಾಗ ನಾನು ಇವ್ರನ್ನ ನಮ್ಮ ಅಧ್ಯಕ್ಷನ ಕರೆದೆ, ವಾಣಿಜ್ಯ ಮಂಡಳಿ ಅಧ್ಯಕ್ಷರನ್ನ, ಆಮೇಲೆ ರಾಕ್ಲ್ಯಾಂಡ್ ಸರ್ನ, ಇವರೆಲ್ಲರನ್ನೂ ಹಿರಿಯರನ್ನೆಲ್ಲ ಒಂದು ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಂದು ಕಮಿಟಿ ಫಾರ್ಮ್ ಮಾಡಿ ಹೋಗೋಣ, ಕೇಳೋಣ ಎಷ್ಟು ಸಿಗತ್ತೋ ಸಿಗಲಿ ಅಂತಂದಾಗ ಹೋದ್ವಿ. ಅಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು ಬ್ಯುಸಿ ಇದ್ದರು, ವಿಜಯಣ್ಣ ಹೊರಗಡೆ ಕೂತಿದ್ರು. ಅವ್ರಿಗೆ ಹೋಗಿ ಏನು ಸುನೀಲ್ ಇಲ್ಲಿ ಬಂದಿದ್ರಿ ಅಂದಾಗ ಹಿಂಗೆ ಹಿಂಗೆ ಆಗಿದೆ ಸರ್ ಅನ್ನ. ನೋಡಿ ಸರ್, ಅವರ ಒಂದು ದೂರ ಕಾಳಜಿ, ಹಾಂ ಕಾಳಜಿ ಹಿಂಗಾಗಿದೆ ಅಂದಾಗ ಹೌದಾ ಏನದು ಸ್ವಲ್ಪ ಡಿಟೇಲ್ ಹೇಳಿ ಅಂದರು. 1,000 ಜನ ಕೆಲಸ ಮಾಡ್ತಿದ್ದೀವಿ, ಇಷ್ಟು ಜನಕ್ಕೆ ತೊಂದರೆ ಆಗಿದೆ, ಅದಕ್ಕೆ ಇಷ್ಟು ದುಡ್ಡು ಬೇಕು, ಫುಡ್ ಕಿಟ್ ಕೊಟ್ಟರು ಬದುಕುವಂಥ ಪರಿಸ್ಥಿತಿ ಬಂದಿದೆ ಅಂದಾಗ ಖುದ್ದ ಅವರೇ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡೋಗಿ ವಿಜಯಣ್ಣ ಅವರು ಇದನ್ನೆಲ್ಲ ಇದಕ್ಕೆ ಮಾಡಬೇಕು ಅಂತ ಇಂಡಸ್ಟ್ರಿ ಹೇಳಿ ತಾವೇ ರಿಲಯನ್ಸ್ ಕಂಪ್ನಿಗೆ ಮಾತಾಡಿ ಅಲ್ಲಿಂದ ಕೂಪನ್ಗಳು ತರಿಸು, ಪರ್ ಫ್ಯಾಮಿಲಿಗೆ 3,000 ರೂಪಾಯಿ ಕೂಪನ್, 2 ಕೋಟಿ ರೂಪಾಯಿ ಅದನ್ನು ಇಮ್ಮಿಡಿಯೇಟ್ಲಿ ಅದಕ್ಕೆ ಅಂದರೆ ರಿಲಯನ್ಸಿಗೆ ಸರ್ಕಾರದಿಂದನೇ ಮಾಡಿ ಅದನ್ನು ಪ್ರಾಪರಾಗಿ ಮಾಡಿದ್ವಿ. ಅದಕ್ಕೆ ಸಾಕಷ್ಟು ಆಪಾದನೆಗಳು, ದೋಷಾರೋಪಣೆ ಏನೇನು ಮಾಡಿದ್ರು, ಬಟ್ ಆಮೇಲೆ ಅವರಿಗೆ ರಿಯಲೈಸ್ ಆಯಿತು. ಆಮೇಲೆ ನಾನು ಒಂದು ಹೇಳಿದ್ದೆ, ಯಾರೇ ಹಿರಿಯ ತಂತ್ರಜ್ಞರು ನಿರ್ದೇಶಕರು ಕಲಾವಿದರ ಮನೆಗೆ ಹೋಗಿ ಫೋಟೋ ತೆಗೆಸ್ಕೋಬೇಡಿ, ಯಾರಿಗೆ ನೀಡಿದೆಯೋ ಅವ್ರು ಕೊಟ್ಬಿಟ್ಟು ಸುಮ್ಮನೆ ಬನ್ನಿ. ಯಾಕೆ ಅಂದರೆ ಪಾಪ ಅಷ್ಟು ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ ಕರ್ನಾಟಕದ ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ, ಅಂಥವ್ರ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಅವ್ರಿಗೆ ಇವತ್ತು ಮುಜುಗರ, ಅವರು ಫುಡ್ ಕಿಟ್ ಇದು ಮಾಡ್ಬೇಕಂದ್ರೆ ಎಷ್ಟು ನೋವಾಗ್ಬೋದು. ಈ ಕೋವಿಡ್ ಟೈಮಲ್ಲಿ ರೇಣುಕಾ ಶರ್ಮಾ ಅಂತ ಒಬ್ಬ ಅದ್ಭುತ ಒಬ್ಬ ನಿರ್ದೇಶಕ, ಕವಿರತ್ನ ಕಾಳಿದಾಸ ಮಾಡಿದಂತ ಒಬ್ಬ ನಿರ್ದೇಶಕ, ಅವರಿಗೆ ಎಷ್ಟು ತೊಂದರೆ ಆಗಿತ್ತು ಸರ್. ಅವರಿಗೆ ಬೆಡ್ಡು ಇದನ್ನು ಮಾಡಿ, ಆಮೇಲೆ ಇವರು ಕುಳ್ಳಿ ಜಯ ಅವರು, ಅವ್ರಿಗೆಲ್ಲ ನಾನು ಅಧಿಕಾರ ಬಳಸ್ಕೊಂಡು ಸ್ಯಾಂಕ್ಷನ್ ಮಾಡಿ ಆಮೇಲೆ ಎಲ್ಲರೂ ನಮ್ಗೆ ಕೋಆಪ್ರೇಟ್ ಮಾಡಿದ್ರಿಂದ ಅವ್ರಿಗೆ ಎಷ್ಟು ಮಿನಿಮಮ್ 50,000ನೋ 75,000ನೋ ಈ ರೀತಿ ಕೋವಿಡ್ ಆದಮೇಲೆ ಕೋವಿಡ್ಗಿಂತ ಮುಂಚೆ ಸುಮಾರು 87 ಜನ ಕರ್ನಾಟಕದ ಚಿತ್ರರಂಗಕ್ಕೆ ಸಂಬಂಧಪಟ್ಟವರು ಮಾನ್ಯ ಯಡಿಯೂರಪ್ಪನವ್ರ ಹತ್ರ ಅದನ್ನು ಹೇಳಿ ಅವರು ಒಂದು ದಿನಾನು ಫೈಲ್ ಇಟ್ಕೊಳ್ಳಿಲ್ಲ, ಇಮ್ಮಿಡಿಯೇಟ್ಲಿ ಅದನ್ನು ಸೈನ್ ಮಾಡಿಕೊಟ್ಟು ಅದರಲ್ಲಿ ಇವ್ರನ್ನೆಲ್ಲ ಸೇರಿಸಿದ್ವಿ. ಇವ್ರು ಯಾರೂ ಇರಲೇ ಇಲ್ಲ ಅದರಲ್ಲಿ. ಫ್ಯಾಂಟಾಸ್ಟಿಕ್. ಸೊ 86-87 ಜನಕ್ಕೆ ಚಲನಚಿತ್ರ ಕ್ಷೇಮ ನಿಧಿ ಅಂತ ಮಾಡಿ ಅದನ್ನು ಎಲ್ರಿಗೂ ಸಿಗೋ ಥರ ಮಾಡಿದ್ವಿ. ಆಮೇಲೆ ಯಾರ್ಯಾರು ನಾನು ಅಧ್ಯಕ್ಷನ ಆಗಬೇಕಾದ್ರೆ ಏ ಅವನೇನು ಮಾಡ್ತಾನೆ ಅಂತ ಉಡಾಫೆಯಿಂದ ಮಾತಾಡಿದವರೆಲ್ಲ ಪರ್ಸ್ನಲ್ ಆಗಿ ಬಂದು ಸಾರಿ ಕೇಳಿದ್ದಾರೆ. ಸಾರಿ ಕೇಳಿದ್ದಾರೆ ಬಟ್ ಪಬ್ಲಿಕ್ ಆಗಿ ಆಪಾದನೆ ಮಾಡ್ತಾರೆ, ಪರ್ಸ್ನಲ್ ಆಗಿ ಬಂದು ಸಾರಿ ಕೇಳ್ತಾರೆ.